ನಮ್ಮ ಎಂಎಲ್ಎಗಳು ಮಾತಾಡಿರ್ತಕ್ಕಂಥವ್ರು ರಾಮಪ್ಪ ಪ್ರಮರಿಯರ, ಯಗಡದೇವರಕೋಟೆ ಎಂಎಲ್ಎ ಅವರು, ನಮ್ಮ ಅನಿಲ್ ಶಿವಳ್ಳಿ ಹೆಬ್ಬಾರ್, ಅಂಜಲಿ ರಾಮಪ್ಪ, ಎಲ್ಲರಿಗೂ ಏನು ದುಡ್ಡು ಕೊಡ್ತೀವಿ ಬರೀ ಮುಖ್ಯಮಂತ್ರಿ ಮಾಡ್ತೀವಿ, ದುಡ್ಡು ಕೊಡ್ತೀವಿ ಬರೀ ಮಂತ್ರಿ ಮಾಡ್ತೀವಿ, ಎಲೆಕ್ಷನ್ಗೂ ನಿಲ್ಲಿಸ್ತೀವಿ. ಸಿ ಪಾಪ ಇವರಿಗೆ ಆಸೆ ಆಮಿಷಗಳನ್ನು ತೋರಿಸಿ ದಾರಿ ತಪ್ಪಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ದೇ ಡು ನಾಟ್ ನೋ ಅವ್ರ ಆಂಟಿ ಡಿಫೆಕ್ಷನ್ ಲಾ ಇಸ್ ವೆರಿ ಸ್ಟಿಂಜೆಂಟ್. ಇದೇ ಇನ್ನೇನು ಇನ್ನೇ ಇದಕ್ಕೆ ಕರೆದಿರೋದು ಇನ್ನೇನು ಚರ್ಚೆ ಮಾಡ್ತೀರಿ? ಅದು ಅದಕ್ಕೆ ಎಲ್ಲ ಅಭಿಪ್ರಾಯ ಕೇಳೋಕ್ಕೆ ನಮ್ಮ ಎಮ್ ಎಲ್ ಎಗಳನ್ನೆಲ್ಲ ಕೂಡ ಒಟ್ಟಿಗೆ ನಾವು ಇವತ್ತು ನಾವು ಕೂಡ ಒಂದು ಕಡೆ ಇರ್ತೀವಿ, ಅಲ್ಲಿ ಚರ್ಚೆ ಮಾಡ್ತೀವಿ ಬರಗಾಲದ ಬಗ್ಗೆ. ಏ ಎಲ್ಲ ಪ್ಲೀಸ್ ಲಿಸನ್ ಲಿಸನ್ ಮೇಡಮ್, ಗುಲ್ಬರ್ಗ ನೀವು ಸ್ವಲ್ಪ ಇರಿ. ಇಲ್ಲ ಗುಲ್ಬರ್ಗ ಅವರು ರಾಯಚೂರೇನಮ್ಮ, ಗುಲ್ಬರ್ಗನ ರಾಯಚೂರ ರೇ, ತಾಳೆ ತಾಳಪ್ಪ ನಾ ಹೇಳತ್ತ ನಾನು ಮುಗಿಯ ನಾನು ಹೇಳೋದ್ಮೇಲೆ ಕೇಳಬೇಕಲ್ವಾ? ಸಿ ನಾವು ಕೂಡ ನಮ್ಮ ಎಲ್ಲ ಎಮ್ ಎಲ್ ಎಗಳು ಕೂಡ ಎಲ್ಲ ಎಮ್ ಎಲ್ ಎಗಳು ಕೂಡ ಪಾರ್ಲಿಮೆಂಟ್ ಸದಸ್ಯರುಗಳು ಕೂಡ ಮಂತ್ರಿಗಳು ಕೂಡ ನಾವು ಕೂಡ ಒಂದು ಕಡೆ ಒಟ್ಟಿಗೆ ಇರ್ತೀವಿ. ಎಷ್ಟು ದಿನ ಅಗತ್ಯ ಇದೆ ಅಷ್ಟು ದಿನ ಇರ್ತೀವಿ. ಪಾರ್ಟಿ ವಿಚಾರ ಚರ್ಚೆ ಮಾಡಬೇಕು. ಒಂದು ಈ ಆನ್ಸ್ಲಾಟ್ ಬೈ ಬಿಜೆಪಿ ಇದೆಯಲ್ಲ, ತಪ್ಪಿಸ್ಕೋಬೇಕಲ್ಲಪ್ಪ. ರೇ ನಾನು ಹೇಳೋದು ಮಾಧ್ಯಮದಲ್ಲಿ ಬರ್ತಾರ ನಿಜ ಸುಳ್ಳ ಏನ್ರಿ? ಮಾಧ್ಯಮದಲ್ಲಿ ಬರ್ತಾರ ಸುಳ್ಳ ನಿಜ ಹೇಳಪ್ಪ. ಸತ್ಯ ಇರ್ಬೋದು, ನಿಮಗೆ ಇನ್ಫಾರ್ಮೇಶನ್ ಕರೆಕ್ಟ್ ಆಗಿರ್ಬೋದು, ಬರ್ತಾ ಇರೋದು ನಿಜನೋ ಸುಳ್ಳು ಹೇಳು ನೀನು ಹೇಳಪ್ಪ. ಬರ್ತಾ ಇದೆಯಲ್ವಾ? ಮತ್ತೆ ನನ್ನೇ ಅದನ್ನೇ ಹೇಳದ್ದು, ನಾನು ಇನ್ನೇನು ಹೇಳಿದೆ? ನಾನು ಕೇಳ್ರಿ, ಇಲ್ಲಿ ಬರಗಾಲ ಇದೆ, ಅದಕ್ಕೋಸ್ಕರ ಅದನ್ನು ಚರ್ಚೆ ಮಾಡಬೇಕು. ಪಾರ್ಲಿಮೆಂಟ್ ಎಲೆಕ್ಷನ್ ಬರ್ತಾ ಇದೆ, ಅದರ ಬಗ್ಗೆ ಆಕ್ಚುಲಿ ನಾವು ಕರಿಬೇಕಾಗಿದ್ದು ಲೆಜಿಸ್ಲೇಟರ್ ಪಾರ್ಟಿ ಎಮ್ ಎಲ್ ಎಗಳ ಅಭಿಪ್ರಾಯ ಎಲ್ಲ ಕೇಳಬೇಕು, ಪಾರ್ಲಿಮೆಂಟ್ ಎಲೆಕ್ಷನ್ ಪ್ರಿಪರೇಷನ್ ಬಗ್ಗೆ ಎಲ್ಲ ಮಾಡಬೇಕು ಅಂತ ನಾವು ಇದ್ದದ ಉದ್ದೇಶ. ಡೆಲ್ಲಿಗೇನು ಹೋಗಲ್ವಲ್ಲ ನಾವು, ಏನು ಗುರ್ಗಾಂವ್ ಹೋದೀವ? ನೋಡಪ್ಪ, ರೆಸಾರ್ಟ್ ರಾಜಕಾರಣ ಅಂತಂದ್ರೆ ಇವ್ರು ಅವ್ರ ಹಿಂಸೆ ಅವ್ರ ಹಿಂಸೆ ಕೊಡ್ತಾವ್ರಲ್ರಿ, ಏನ್ ಬ್ಯಾಗ್ ಹಿಡ್ಕೊಂಡ್ಬಂದು ತಗೋ 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 ಅಂತವ್ರಲ್ಲಿ ಏನಾದ್ರೆ ತಪ್ಪಿಸ್ಕೋಬೇಕಲ್ಲ ಮರಾಯ.